ಇವತ್ತು ಸಂಡೇ, ಮಗನಿಗೆ ರಜೆ ಇರೋ ದಿವಸ. ಸಂಡೇ ಆಗಿ ಇವತ್ತು ಬೆಳಿಗ್ಗೆನೆ ಮಳೆ ಬರ್ತಾ ಇದೆ ಹೊರಗಡೆ. ನೆಕ್ಸ್ಟ್ ಮಂಡೇ ಹಬ್ಬ ಇದೆ. ದೊಡ್ಡ ಮಗನಿಗೆ 7 ಡೇಸ್ ಸ್ಕೂಲ್ ಇದೆ, ಲೀವ್ ಇರೋದಿಲ್ಲ. ಹಾಗಾಗಿ ಅವನಿಗೆ ಇವತ್ತೇ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೆ. ನಾನು ನನ್ನ ಅಮ್ಮ ಅಂಡ್ ಮಕ್ಕಳು ಬಂದಿರೋದು ಸ್ನೋ ಅಂಡ್ ವೈಟ್ ಕಂಕನಾಡಿಯಲ್ಲಿರುವಂತಹ ಶಾಪ್ಗೆ. ನನ್ನ ದೊಡ್ಡ ಮಗ ಸ್ವಲ್ಪ ಸ್ಲಿಮ್ ಇದ್ದಾನೆ, ಅವನಿಗೆ ಎಲ್ಲಾ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅವನಿಗೆ ಹಿಡಿಸೋ ಪ್ಯಾಂಟ್ ಅಂದ್ರೆ ಜಾಗ್ ಪ್ಯಾಂಟ್, ಅದನ್ನೇ ಪರ್ಚೇಸ್ ಮಾಡೋಣ ಅನ್ನಿಸ್ತು. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ, ಹಾಗೇನೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇದೆ. ಒಂದು ಬೆನಿಫಿಟ್ಸ್ ಏನಪ್ಪ ಅಂದ್ರೆ, ಎಷ್ಟು ವರ್ಷ ಬೇಕಾದ್ರೂ ಕೂಡ ಈ ಒಂದು ಪ್ಯಾಂಟ್ ಅನ್ನ ಹಾಕಬಹುದು, ಏನೂ ಆಗೋದಿಲ್ಲ. ನಂತರ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಟೀ ಶರ್ಟ್ ಕೂಡ ಪರ್ಚೇಸ್ ಮಾಡಿಕೊಂಡು ನೇರ ಮನೆಗೆ ಹೋದ್ವಿ ನಾವು. ನಾನು ಮೊನ್ನೆ ರೀಸೆಂಟ್ಲಿ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ, ಇವಾಗ ಈ ರೀತಿ ಮಗುನ ಹಿಡ್ಕೊಂಡು ಭಿಕ್ಷೆ ಬೇಡುವವರು ಜಾಸ್ತಿ ಆಗಿದ್ದಾರೆ ಅಂತ. ಸೊ ದಯವಿಟ್ಟು ಯಾರು ಕೂಡ ಈ ರೀತಿ ಭಿಕ್ಷೆ ಕೊಡಬೇಡಿ. ಎಷ್ಟೋ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ ಇವಾಗ ಕೇರಳದಿಂದ. ಒಂದು ಸಲ ದಿಯಾ ಫಾತಿಮಾ ಅಂತ ಒಂದು ಹುಡುಗಿ ಕೇರಳದ ಮಿಸ್ಸಿಂಗ್ ಸ್ಟೋರೀಸ್ ಅನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಆಮೇಲೆ ಡಿಸಿಷನ್ ತಕೊಳ್ಳಿ. ಸೊ ಇದು ಫೇಸ್ ಮಸಾಜರ್, ನನ್ಗಂತೂ ತುಂಬಾ ಇಷ್ಟ ಫೇಸ್ ಮಸಾಜ್ ಮಾಡೋಕ್ಕೋಸ್ಕರ. ಅದನ್ನ ನನ್ನ ಮಗ ಆಟದ ಸಾಮಾನು ಅಂತ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಫೇಸ್ ಮಸಾಜರ್ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿಟ್ಟಿದ್ದೀನಿ, ಬಟ್ ಅಪ್ಲೋಡ್ ಅಂತೂ ನೆಕ್ಸ್ಟ್ 2 ಡೇಸ್ ಅಲ್ಲಿ ಬರುತ್ತೆ. ಮಕ್ಕಳು ಒಂಥರ ಫನ್ನಿ ಅಲ್ವಾ? ನಾವು ಯೂಸ್ ಮಾಡುವಂತ ಒಂದೊಂದು ಪ್ರಾಡಕ್ಟ್ ನ ಅವ್ರು ಆಟದ ಸಾಮಾನ್ ತರ ಆಟ ಆಡ್ತಾನೆ ಇರ್ತಾರೆ. ಇವತ್ತು ಮಕ್ಕಳಿಗೆ ಹೋಟೆಲ್ಗೆ ಏನು ಫುಡ್ ತಿನ್ನಿಸಿಲ್ಲ, ನೇರ ಮನೆಗೆ ಹೋಗೋಣ, ಏನಾದ್ರೂ ಬೇಕರಿಯಿಂದ ಪರ್ಚೇಸ್ ಮಾಡೋಣ ಅನ್ನಿಸ್ತು. ಮಕ್ಕಳಿಗೆ ತುಂಬಾನೇ ಇಷ್ಟ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಸಾಲ ಕಡಲೆ, ಅದನ್ನ ಪರ್ಚೇಸ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಫೇವ್ರೇಟ್ ಆಗಿರುವಂತಹ ಪಪ್ಸ್ ಕೂಡ ಪರ್ಚೇಸ್ ಮಾಡಿಕೊಂಡು ನೇರ ಮನೆಗೆ ಹೋದ್ವಿ. ಅಲ್ಲಿ ಏನಾದ್ರೂ ಟೀ ಕುಡಿಯೋಣ ಅನ್ನಿಸ್ತು. ಬೇಕರಿಯಲ್ಲಿ ಕೇಕ್ಸ್ ಎಲ್ಲ ನೋಡುವಾಗ ನನ್ಗಂತೂ ತುಂಬಾ ಆಸೆ ಆಗ್ತಾ ಇತ್ತು. ಕ್ರೀಮ್ ಕೇಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಬಟ್ ನಾನು ಡಯಟ್ ಫಾಲೋ ಮಾಡೋ ಪ್ಲಾನ್ ಇದೆ, ನೆಕ್ಸ್ಟ್ ಹಬ್ಬ ಮುಗಿದ್ಮೇಲೆ ಡಯಟ್ ಫಾಲೋ ಮಾಡಬೇಕು. ಹಾಗಾಗಿ ಇವಾಗ ಏನೆಲ್ಲ ಇಷ್ಟ ಇದೆ ನೋಡಿ, ಅದನ್ನೆಲ್ಲ ತಿನ್ಬೇಕು ಅನ್ನೋ ಪ್ಲಾನ್. ಜಸ್ಟ್ 1 ವೀಕ್ ಮಾತ್ರನೇ ಇರೋದು. ಸೊ ಮಸಾಲ ಕಡಲೆ ತಗೊಂಡ್ವಿ, ಆನಂತರ ನೇರ ಮನೆಗೆ ಬಂದು ಅಮ್ಮ ಬಿಸಿ ಬಿಸಿ ಚಾಯನು ಮಾಡಿಕೊಟ್ರು. ಅಯ್ಯಂಗಾರ್ ಬೇಕರಿ ಪಪ್ಸ್ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ? ಸೊ ತುಂಬಾ ಇಷ್ಟ ನನಗೆ. ಹಾಗೇನೆ ಪಪ್ಸ್ ಕೂಡ ಬೆಳಗ್ಗೆ ಪರ್ಚೇಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತ ಪಪ್ಸ್, ಅದ್ರ ಜೊತೆಗೆ ತುಂಬಾ ಕ್ರಿಸ್ಪಿ ಕೂಡ ಇರುತ್ತೆ. ಇತ್ತೀಚೆಗೆ ನನಗೆ ತುಂಬಾ ಟೈಮ್ ಕಡಿಮೆ ಇದೆ, ಟೈಮ್ ಸಿಗ್ತಾ ಇಲ್ಲ ವ್ಲಾಗ್ ಎಲ್ಲ ಮಾಡೋಕ್ಕೋಸ್ಕರ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು, ಅವರ ಹಿಂದೆನೆ ಹೋಗ್ತಾ ಇದ್ದೀನಿ. ಸೊ ಹೊಸ ವ್ಲಾಗ್ ಮಾಡಬೇಕು. ಸ್ಟಿಲ್ 1 ವೀಕ್ ವೆಯ್ಟ್ ಮಾಡಿ ಇವತ್ತು ಚಾನಲ್ ಡಲ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಿಂಪಲ್ ಆಗಿರುವಂತ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಒಂದು 5 ಡೇಸ್ ನಾನು ವಿಡಿಯೋ ಹಾಕಿಲ್ಲ, ಬಟ್ ನಿಮ್ ಪ್ರೀತಿ ಎಷ್ಟು ಇದೆ ಅಂತ ನೀವು ತೋರಿಸ್ಕೊಟ್ರಿ. ಕೆಲವರು ಬಂದ್ಬಿಟ್ಟು ನನ್ನ ಜೊತೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದ್ರಿ. ಅದುವೇ ನನಗೆ ತುಂಬಾ ಖುಷಿ ಆಗಿದ್ದು. ಯಾಕಂದ್ರೆ ನನ್ನ ವೀಕ್ಲಿ 3 ಟೈಮ್ಸ್ ಇಲ್ಲಾಂದ್ರೆ 4 ಟೈಮ್ಸ್ ಆದ್ರೂ ನಾನು ಫೇಸ್ಬುಕ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೆ. ಲಾಸ್ಟ್ ಡೇ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೊಡಂಪುಲಿ ವಾಟರ್ ಬಗ್ಗೆ, ಹಾಗೇನೆ ನಿಮ್ಮ ಹೈಟ್ ವೆಯ್ಟ್ ನ ಬಗ್ಗೆ ನಾನು ಕೇಳಿದ್ದೆ. ಜಸ್ಟ್ ಒಂದು 2 ಡೇಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಡಿಯರ್ಸ್. ಸ್ಟಿಲ್ ನನಗೆ ಲಾಂಗ್ ವಿಡಿಯೋ ಮಾಡೋಕ್ ಆಗ್ತಾ ಇಲ್ಲ, ಯಾಕಂದ್ರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ಸ್ ಬಂದಿದೆ, ಸ್ಟೋರೇಜ್ ಕೂಡ ಪ್ರಾಬ್ಲಮ್ಸ್ ಬಂದಿದೆ. ಹಾಗಾಗಿ 2 ಡೇಸ್ ಜಸ್ಟ್ ವೆಯ್ಟ್ ಮಾಡಿ. ತುಂಬಾ ಮಂದಿ ಹೈಟ್ ವೆಯ್ಟ್ ಏಜ್ ಎಲ್ಲ ಕಲಿಸಿದ್ದೀರಾ, ಎಷ್ಟು ವೆಯ್ಟ್ ಕಡಿಮೆ ಆಗಬೇಕು ಅಂತ, ಬಟ್ ತುಂಬಾ ಮಂದಿಗೆ ನನಗೆ ರಿಪ್ಲೈ ಕೊಡಕ್ ಆಗಲ್ಲ. ಹಾಗಾಗಿ ನಾನು BMI ಹೇಗೆ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಪೇಷನ್ಸ್ಲಿ ವೆಯ್ಟ್ ಮಾಡಿ, ಹಾಗೇನೆ ಸ್ವಲ್ಪ ನನಗೆ 2-3 ಡೇಸ್ ಟೈಮ್ ಕೊಡಿ. ಫೈನಲಿ ತಿಂದು ಕೂಡ ಆಯಿತು. ನನ್ನ ಎಲ್ಲಾ ವಿಡಿಯೋಗೆ ಸಪೋರ್ಟ್ ಮಾಡಿದ ನಿಮ್ಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.